फ्रेंड्स, वेलकम बैक टू माय चैनल। इवतिन ब्लॉग ना शुरू माड्ता इदीनि। सो सारी वेर माड्दीनि, इवत्तु पूजेगे देवस्थानक्के होग्ता इदीवि। सो सारी वेर माड्दीनि, ಒಂದು ಸರಿ ತೋರಿಸ್ಬಿಡ್ತೀನಿ ಔಟ್ಫಿಟ್ ಹೇಗೆ ಕಾಣಿಸ್ತದೆ ಅಂತ ತೋರಿಸ್ತೀನಿ। ಅದಕ್ಕೆ ಮುಂಚೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ। ಸೊ ಇವತ್ತು ನಮ್ಮ ಊರಲ್ಲಿ ಏನು ಜಾತ್ರೆ ಅಂತಲೂ ಹೇಳ್ತಾರೆ, ಸೊ ಹಬ್ಬ ಅಂತಲೂ ಹೇಳ್ತಾರೆ, ಚೌಡಮ್ಮನ ಹಬ್ಬ ಅಂತ ಹೇಳೋದು। ಸೊ ಟೆಂಪಲ್ಗೆ ಹೋಗ್ತಾ ಇದ್ವಿ, ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನಾನು ಟೊಮೆಟೊ ಹೇಗೆ ಮಾಡ್ತೀವಿ ನಾವು ಅನ್ನೋದನ್ನ ತೋರಿಸಿದ್ದೆ। ಸೊ ಅದನ್ನೇ ಇವತ್ತಿನ ವ್ಲಾಗಲ್ಲಿ, ಮತ್ತೆ ಇವತ್ತು ಯಾರ್ಯಾರು ಬರ್ತಿದ್ರೆ ಏನು ಎತ್ತ, ಮತ್ತೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ದೇವಸ್ಥಾನ ಹೇಗಿದೆ, ಪೂಜೆ ಹೇಗೆ ನಡೆಯುತ್ತೆ, ಮೆರವಣಿಗೆ ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಇವತ್ತಿನ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ। ಸೊ ಪ್ಲೀಸ್ 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 ಲೈಕ್ ಮಾಡಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ, ಯಾಕಂದರೆ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ನೋದು ನನಗೆ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ಅಷ್ಟೇ, ಇಷ್ಟ ಆಗ್ತಾ ಇದೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ। ಓಕೆ ಓಕೆ, ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡ್ತೀನಿ। ಮತ್ತೆ ನನ್ನ ಔಟ್ಫಿಟ್ ಹೇಗಿದೆ, ಹೇಗೆ ರೆಡಿ ಆಗಿದ್ದೀವಿ, ಮತ್ತೆ ಚಾಂದಿನಿ ಕೂಡ ರೆಡಿ ಆಗಿದ್ದಾಳೆ, ಸೊ ಎಲ್ಲರೂ ಹೇಗೆ ಹೇಗೆ ರೆಡಿ ಆಗಿದ್ದಾರೆ ಅನ್ನೋದು ಒನ್ ರೌಂಡ್ ತೋರಿಸ್ಬಿಡ್ತೀನಿ। ಇಲ್ಲ ಬ್ಯಾಕ್ ಕ್ಯಾಮ್ರಾನ ತೋರಿಸ್ತಾ, ಇದು ಮೀಶೋರಲ್ಲಿ ತಗೊಂಡಿದ್ದು, ಲಾಸ್ಟ್ ವ್ಲಾಗಲ್ಲೇ ಬ್ಲೌಸ್ ಹೊಲಿಸ್ಕೊಂಬಂದೆ, ಸ್ಟಿಚ್ ಮಾಡಿಸ್ಕೊಂಬಂದೆ, ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸ್ನ, ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ। ಇವಾಗ ಪೂಜೆ ಮಾಡಿ ಆರತಿ ಈ ಥರ ಮಾಡಿರೋದನ್ನ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಈ ರೀತಿ ಇಟ್ಟಿರೋದು। ಇವಾಗ ತಮಟೆ ಹೊಡ್ಕೊಂಡು ಬರ್ತಾ ಇದ್ದಾರೆ, ಇವಾಗ ಅಲ್ಲಿ ಹೋಗ್ಬೇಕು ಅವ್ರ ಜೊತೆ, ಎಲ್ಲರೂ ಎಲ್ಲ ಮನೆಯವರು ಹೋಗ್ಬೇಕು ಇವಾಗ ಇದನ್ನ ಇಟ್ಕೊಂಡು। ನೋಡಿ ನಮ್ಮನೆ ದೇವ್ರ ಪೂಜೆ ಈ ರೀತಿ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ, ಸೊ ಲೇಟ್ ಆಗೋಯ್ತು, ಅದಕ್ಕೆ ಅಮ್ಮ ಆರತಿ ತೊಗೊಂಡೋದು, ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ, ಶಿಲ್ಪ ಬರೋ ಹಾಗಿಲ್ಲ ದೇವಸ್ಥಾನಕ್ಕೆ। ಸೊ ರಕ್ಷಿತಕ್ಕೆ ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಆದ್ದರಿಂದ ಮತ್ತೆ ವರ್ಷ ವರ್ಷ ಇದ್ದಂಗೆ ಜನ ಜಾಸ್ತಿ ಇಲ್ಲ ಇವಾಗ, ಸ್ವಲ್ಪ ಕಮ್ಮಿ ಜನನೇ ಇರೋದು ಕೊರೋನಾ ಎಫೆಕ್ಟಿಂದ। ನನ್ನ ಔಟ್ಫಿಟ್ ತೋರಿಸ್ಲಿಲ್ಲ ಹೆಂಗಿದೆ ಅಂತ, ವಿಡಿಯೋನೇ ಮಾಡಲಿಲ್ಲ ಅಲ್ಲೇ, ಆಮೇಲೆ ತೋರಿಸ್ತೀನಿ ಔಟ್ಫಿಟ್ ಆಯ್ತಾನಾ, ಟೈಮ್ ಆಗಿದೆ ಅಂದ್ಕೊಂಡು ಬಂದುಬಿಟ್ವಿ। ಇದು ನಮ್ಮೂರ ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಇವಾಗ ಇಲ್ಲಿ ನಮಸ್ಕಾರ ಮಾಡಲಿಕ್ಕೆ ಅಂತ ಬಂದಿದ್ದೀವಿ। ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಬೀದಿ ಬೀದಿಗೂ ಕೂಡ ತಮಟೆ ಹೊಡ್ಕೊಂಡು ಯಾರ್ಯಾರ ಮನೆ ಆರತಿ ಅಂದರೆ ಯಾರ್ಯಾರ ಮನೆ ಪೂಜೆ ಮಾಡಿಸ್ತಾ ಇದೆ, ಯಾರ್ಯಾರ ಮನೆ ಈ ಥರ ಆರತಿ ನೋಡಿ ಇಟ್ಕೊಂಡಿದ್ದಾರೆ ಬಟ್ಲುಗಳಲ್ಲಿ, ಸೊ ಅವ್ರನ್ನೆಲ್ಲ ಕರ್ಕೊಂಡು ಒಂದೊಂದು ಬೀದಿನೇ ತಮಟೆ ಹೊಡ್ಕೊಂಡು ಅಲ್ಲಿ ತಮಟೆ ಹೊಡ್ಕೊಂಡು ಬರ್ತಾ ಇದ್ದಾರೆ ನೋಡಿ, ಆ ರೀತಿ ಕರ್ಕೊಬಂದು ಫಸ್ಟಿಗೆ ನಮ್ಮೂರ ಈ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಫಸ್ಟು ಬಿಡ್ತಾರೆ, ಆಮೇಲೆ ಕರಿಯಮ್ಮ ದೇವಿ ಅಂತ ಆ ದೇವ್ರ ಸಮೇತ ಊರಿಂದ ಆಚೆ ಇರೋ ಚೌಡಮ್ಮ ದೇವಿ ಅಂದ್ಬಿಟ್ಟು, ಸೊ ಅಲ್ಲಿಗೇ ಇದೆಲ್ಲ ಆರತಿ ತಂಬಿಟ್ಟು ಏನು ಮಾಡಿದ್ದಾರೆ ಅಲ್ಲಿಗೆ ಮಾಡಿರೋದು ಇದೆಲ್ಲ। ನೆಕ್ಸ್ಟು ಎಲ್ಲ ಒಂದು ಇಡೀ ಊರು ಜನನೆಲ್ಲ ಕರ್ಕೊಬಂದು, ಅಂದರೆ ಹೆಣ್ಮಕ್ಳು ಇವಾಗ ಎಲ್ಲ ಆರತಿ ಮಾಡಿಕೊಂಡು ಈ ಥರ ಕರ್ಕೊಬಂದು ನೆಕ್ಸ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ। ಸೊ ನೋಡಿ ಎಲ್ಲರೂ ತಮಟೆ ಹೊಡ್ಕೊಂಡು ತಮಟೆ ಹೊಡ್ಕೊಂಡು ಈ ರೀತಿ ಕರ್ಕೊಬರ್ತಾ ಇದ್ದಾರೆ, ಸೊ ಲಾಸ್ಟಿಗೆ ಅಲ್ಲಿ ದೇವರು ಸಮೇತ ಹಿಂದೆಗಡೆ ಇದೆ, ಹೇಗೆ ಅಂದರೆ ದೇವಿ ಮುಂದೆ ಹೋಗಬೇಕು, ಹಿಂದೆ ಆರತಿ ತಗೊಂಡಿರೋರು ಈ ರೀತಿ ಹಿಂದೆಯಿಂದ ಹೋಗೋದು। ಕೆಲವ್ರ ಕಡೆ ನಮ್ಮೂರಲ್ಲಿ ಚೌಡಮ್ಮ ಹಬ್ಬ ಅಂತ ಕರಿತೀವಿ, ಇನ್ನೊಂದು ಕಡೆ ಮಾರಿಯಮ್ಮ ಜಾತ್ರೆ ಅಂತಾರೆ, ಇನ್ನೊಂದು ಕಡೆ ಅಂತರ್ಘಟ್ಟಮ್ಮ ಜಾತ್ರೆ ಅಂತ ಹೇಳ್ತಾರೆ। ಸೊ ಒಂದೊಂದೂರಲ್ಲಿ ಒಂದೊಂದು ಥರ ದೇವ್ರ ಹೆಸರುಗಳನ್ನ ಇಟ್ಕೊಂಡು ಈ ರೀತಿ ಪೂಜೆ ಮಾಡ್ತಾರೆ, ಪ್ರೊಸೀಜರೆಲ್ಲ ಇದೇ ರೀತಿ ಇರುತ್ತೆ, ಅಂದರೆ ಆರತಿ ಮಾಡೋದಾಗಲಿ ಮತ್ತು ಕೋಳಿ ಕುರಿ ಬಲಿ ಕೊಡೋದಾಗಲಿ ಎಲ್ಲ ಇದೇ ಥರನೇ ಇರುತ್ತೆ, ಆದರೆ ದೇವ್ರುಗಳ ಹೆಸರು ಚೇಂಜ್ ಇರುತ್ತೆ ಅಷ್ಟೇನೇ। ನಮ್ಮ ಆಲ್ಮೋಸ್ಟ್ ನಮ್ಮ ಈ ಶಿವಮೊಗ್ಗ ಡಿಸ್ಟಿಕಲ್ಲಿ ಜಾಸ್ತಿ ಅಂದರೆ ಈ ಜಾನ್ವರಿ ಫೆಬ್ರವರಿ ಟೈಮ್ನಲ್ಲೇ ಈ ಹಬ್ಬನ ಮಾಡೋದು, ನಮ್ಮೂರಲ್ಲಿ ಜನವರಿ ಫಸ್ಟ್ ವೀಕಲ್ಲಿ ಈ ಹಬ್ಬನ ಮಾಡೋದು। ಈ ವರ್ಷಕ್ಕೊಂದು ಹಬ್ಬದಲ್ಲಿ ಈ ಹಬ್ಬದಲ್ಲಿ ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಬರೋದಕ್ಕೆ ಹಬ್ಬಕ್ಕೆ, ಯಾಕೆ ಅಂತಂದರೆ ಎಲ್ಲ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ ಅಂದರೆ ಒಬ್ರೊಬ್ಬರು ನೋಡ್ತಾಯಿದ್ರು ಖುಷಿಯಾಗತ್ತೆ, ಅಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ಜ್ಯುವೆಲರಿ ಹಾಕ್ಕೊಂಡು ನೋಡಿ ಎಲ್ಲರ ತಲೆಯಲ್ಲೂ ಹೂವು, ತುಂಬ ಚೆನ್ನಾಗಿ ಒಂಥರ ಹೆಂಗೆ ಅಂದರೆ ಕಾಂಪಿಟೇಷನ್ ಥರ ಇರುತ್ತೆ ಇದು ರೆಡಿಯಾಗಿರೋದು ಪ್ರತಿಯೊಂದು ಹೆಣ್ಮಕ್ಳು ಕೂಡ। ಮತ್ತು ಅಲಂಕಾರ ಈ ಆರತಿ ತಂಬಿಟ್ಟು ಏನಿದೆ ಅದರ ಅಲಂಕಾರನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿರ್ತಾರೆ, ಇವಾಗ ನೋಡಿ ಕರಿಯಮ್ಮ ದೇವಿನ
ಇವಾಗ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಡೋರ್ ಆಪೋಸಿಟ್ ಇವಾಗ ಈ ಥರ ನಿಲ್ಲಿಸ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದ್ರದ್ದು ನನಗೆ ಇದು ನಿಜನೋ ಇಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಅಜ್ಜಿ ಇದ್ರ ಸ್ಟೋರಿ ಹೇಳಿದ್ರು, ಒಂದು ಶಾರ್ಟ್ಕಟ್ಟಾಗಿ ಇದೇನು ಸ್ಟೋರಿ ಏನಂತ ಹೇಳಿಬಿಡ್ತೀನಿ. ಸೊ ಇವರು ಬಸವೇಶ್ವರ ಸ್ವಾಮಿ, ಇಲ್ಲಿ ನಿಲ್ಲಿಸ್ಕೊಂಡು ಕರಿಯಮ್ಮ ದೇವಿ ಅಂದ್ಬಿಟ್ಟು. ಇವರಿಬ್ಬರು ಅಣ್ಣ ತಂಗಿ ಅಂತೆ. ಸೊ ಅಣ್ಣ ತಂಗಿ ಅಂತ ಇರುವಾಗ ಇವರು ತಂಗಿ ಏನು ಮಾಡಿದ್ದಾರೆ, ಬೇರೆ ಕ್ಯಾಸ್ಟವ್ರನ್ನ ಮ್ಯಾರೇಜ್ ಆಗಿಬಿಟ್ರು. ಸೊ ಅಣ್ಣ ಏನಂದರೆ ತಂಗಿ ಈ ಥರ ಬೇರೆ ಕ್ಯಾಸ್ಟ್ ಮದುವೆ ಆಗಿಬಿಟ್ರಲ್ಲ ಅಂದ್ಬಿಟ್ಟು ಅವರು ಮಾತಾಡ್ಸೋದು ಬಿಟ್ಬಿಟ್ರು. ನೀನು ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿಬಿಟ್ಟು ಮಾತಾಡ್ಸೋದು ಬಿಟ್ಬಿಟ್ರು. ಸೊ ಆವಾಗ ಆ ತಂಗಿ ಇದ್ದವರು ಕಣ್ಣೀರು ಹಾಕ್ಕೊಂಡು, ಅಣ್ಣ ನಾನು ನಿನ್ನನ್ನು ಮಾತಾಡ್ಸೋದು ಹೆಂಗೆ, ನಾನು ನಿನ್ನ ನೋಡೋದು ಹೆಂಗೆ, ಈ ಥರ ಎಲ್ಲ ನನಗೆ ಮಾಡಬೇಡ ಅಂತ ಹೇಳಿದಾಗ ಅಣ್ಣ ಇದ್ದವರು, ವರ್ಷಕ್ಕೊಂದು ಸರಿ ಮಾತ್ರ ನೀನು ನನ್ನ ದರ್ಶನ ಮಾಡಬೇಕು, ಅಷ್ಟೇನೇ ನನ್ನ ಮುಖ ನೋಡ್ಬೋದು ನೀನು ಅಂತ ಹೇಳಿಬಿಟ್ಟು ಹೇಳಿದ್ರಂತೆ. ಆದ್ದರಿಂದ ವರ್ಷಕ್ಕೊಂದು ಸರಿ ಮಾತ್ರ ಈ ದೇವಿನ ಈ ರೀತಿ ಕರ್ಕೊಂಡ್ಬಂದು, ಇವಾಗ ನೋಡಿ ಆಪೋಸಿಟ್ ನಿಲ್ಲಿಸ್ಕೊಂಡಿದ್ರು ಗೊತ್ತಾ, ಆ ರೀತಿ ನಿಲ್ಲಿಸ್ಕೊಂಡು ಇವಾಗ ಅಣ್ಣನ ಮುಖ ದರ್ಶನ ಮಾಡಿಸೋ ಥರ. ಜೊತೆಗೆ ಹಿಂದಿನ ದಿನ ಅಂದರೆ ಮೆರವಣಿಗೆ ಬಂತು ಗೊತ್ತಾ, ನಮ್ಮ ಮನೆ ಮನೆ ಬೀದಿಗಳಲ್ಲಿ ಮೆರವಣಿಗೆ ಬಂತಲ್ಲ, ಸೊ ಅದನ್ನು ಅಷ್ಟೇ. ಇದು ಆ್ಯಕ್ಚುಲಿ ಇವಾಗ ನನ್ನ ಮದುವೆ ಆಗಿದ್ದು, ನನ್ನ ಮದುವೆ ನವಂಬರ್ನಲ್ಲಿ ಆಯಿತು, ನೆಕ್ಸ್ಟು ಜಾನ್ವರಿ ಅಂದರೆ 14 ಇಯರ್ಸ್ ಆಯಿತು. ಸೋಮವಾರದೊತ್ತು ಜಾತ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ಎರಡು ದೇವರು ಬಸವೇಶ್ವರ ಸ್ವಾಮಿ ಮತ್ತು ಕರಿಯಮ್ಮ ದೇವಿ ಇಬ್ಬರೂ ಊರು ಮೆರವಣಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 14 ವರ್ಷ ಆಯಿತು. ಈ ರೀತಿ ಮಾಡ್ತಾರೆ. ಸೊ ಇದು ಕಥೆಯಂತೆ, ನಮ್ಮ ಅಜ್ಜಿ ಹೇಳ್ತಿದ್ದು. ಸೊ ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ, ಅಜ್ಜಿ ಈ ಥರ ಹೇಳ್ತಾಯಿದ್ರು ಅಷ್ಟೇ. ಇವರು ಬೇರೆ ಕ್ಯಾಸ್ಟವ್ರನ್ನ ಮದುವೆ ಆಗಿದ್ದಕ್ಕೆ, ಅವರು ಮಾತಾಡ್ಸೋದು ಬಿಟ್ಟಿದ್ದಕ್ಕೆ ಅವರ ತಂಗಿ ಕಣ್ಣೀರು ಹಾಕ್ಕೊಂಡು, ಅಣ್ಣ ನಾನು ನಿಮ್ಮನ್ನ ಮಾತಾಡ್ಸೋದು ಹೆಂಗೆ, ನಿಮ್ಮನ್ನ ನೋಡೋದು ಹೆಂಗೆ ಅಂತ ಹೇಳಿದಾಗ, ಸೊ ಅಣ್ಣ ವರ್ಷಕ್ಕೊಂದ್ಸರಿ ಮಾತ್ರ ನೀನು ನನ್ನನ್ನು ನೋಡ್ಬೋದು ಈ ರೀತಿ ಜಾತ್ರೆಯಲ್ಲಿ ಮಾತ್ರ ಅಂತ ಹೇಳಿದ್ದು ಅಂತ ಅಜ್ಜಿ ಹೇಳಿದ್ದಾರೆ. ಓಕೆ, ಇವಾಗ ನೋಡಿ ಎಲ್ಲರೂ ಕರಿಯಮ್ಮ ದೇವಿ ಇವಾಗ ಅಲ್ಲಿ ಬಂದು ನಿಂತ್ಕೊಂಡಾದಮೇಲೆ, ಸೊ ಇವಾಗ ಮತ್ತೆ ಪ್ರದಕ್ಷಿಣೆ ಹಾಕ್ಸ್ಬಿಟ್ಟು ಸ್ಟ್ರೈಟ್ ಇವಾಗ ಚೌಡಮ್ಮ ದೇವಿ ಅಂತ ಊರಿಂದ ಆಚೆ ಇರೋದಂತ ಅವಾಗಲೇ ಹೇಳಿದ್ನಲ್ವಾ, ಸೊ ಅಲ್ಲಿ ಆ ದೇವಸ್ಥಾನಕ್ಕೆ ಕರ್ಕೊಂಡು ಇವಾಗ ಎಲ್ಲರೂ ಹೋಗೋದು. ಇವಾಗ ತಮಟೆ ಹುಡ್ಕೊಂಡು ಫುಲ್ಲು ಹೆಂಗೆ ಅಂದರೆ ಆ ದೇವಿಗೆ ಖುಷಿಯಾಗಬೇಕು, ಮತ್ತು ದೇವಿ ಹೆಂಗೆ ಅಂತ ಹೇಳಿದ್ರೆ ಇದು ಅಂಟು ಮುಂಟು ಏನೂ ಆಗಬಾರ್ದು. ಸೊ ದೇವಿ ಹೆಂಗೆ ಬೇಕು ಹಂಗಂಗೆ, ಇವಾಗ 4 ಜನ 6 ಜನ ಆ ಥರ ಎತ್ಕೊಂಡಿರ್ತಾರೆ ಆ ಹೆಗ್ಲ ಮೇಲೆ. ಸೊ ಅದು ಹೆಂಗೆ ಬೇಕು ಹಂಗಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ, ತುಂಬ ನಾವು ನೋಡಿದ್ದೀವಿ ಇದೆಲ್ಲ. ಇದು ನಿಜವಾಗ್ಲೂ ಇದಂತೂ ಸತ್ಯನೇ ಅಂತ ಅನಿಸುತ್ತೆ. ಯಾಕೆಂತಂದರೆ ಒಂಚೂರು ಯಾರೋ ಒಂದ್ಸರಿ ಒಂಚೂರು ಅಂಟುಮುಂಟಾಗಿದ್ದಕ್ಕೆ ದೇವಿ ಹಿಂದಕ್ಕಾದಂಗೆ ಎಳ್ದ್ಬಿಡ್ತಿತ್ತು. ಸೊ ಮತ್ತು ಯಾರು ಚಪ್ಪಲಿ ಹಾಕ್ಕೊಂಡು ಈ ಆರತಿ ಏನಿದೆ ಅದನ್ನು ಎತ್ಕೊಂಡ್ಬಾರ್ದು, ಈ ರೀತಿ ತುಂಬ ಪ್ರೊಸೀಜರ್ಗಳಿದ್ದಾವೆ. ನನಗೆ ಎಷ್ಟು ಗೊತ್ತು ಇದ್ರ ಬಗ್ಗೆ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಎಲ್ಲರೂ ದೇವಿ ಮುಂದೆ ತೊಗೊಂಡು ಹೋಗ್ತಾಯಿದ್ರೆ, ಹಿಂದೆಯಿಂದ ಎಲ್ಲರೂ ಆರತಿ ಹೊತ್ಕೊಂಡು ಈ ರೀತಿ ಹೋಗ್ತಾಯಿದ್ರೆ, ನಾನು ಹಾಗೆ ಆರತಿ ಎಲ್ಲ ಯಾರ್ಯಾರು ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ನೋಡ್ತಾ ಇದ್ದೀನಿ. ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಹೂವು ಎಲ್ಲ ಇಟ್ಟು ಡಿಸೈನ್ ಮಾಡಿರ್ತಾರೆ, ಅದರಲ್ಲಿ ಒಂದು ಆರತಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದರು ಆ ಆರತಿನ. ನಾನು ಮತ್ತು ಚಾಂದಿ ಸ್ವಲ್ಪ ಸ್ವಲ್ಪ ಹಾಗೆಯೇ ವಿಡಿಯೋ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ವಿ. ಇವಾಗ ಈ ಥರ ಬಲಿ ಕೊಡಲಿಕ್ಕೆ ಕುರಿ ಮೇಕೆಗಳನ್ನೂ ಕೂಡ ಇಟ್ಕೊಂಡಿರ್ತಾರೆ, ಸೊ ಬಲಿ ಕೊಡಬೇಕಲ್ವಾ ಅಲ್ಲಿ, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಬಿಸಿಲಿದೆ, ಸೊ ಅಲ್ಲಿ ಗುಂಪಲ್ಲಿ ಬರೋಕ್ಕಾಗ್ತಾ ಇಲ್ಲ, ಅದಕ್ಕೆ ಮುಂದೆ ಬಂದ್ಬಿಟ್ವಿ ನಾವು. ನೋಡಿ ಅಲ್ಲಿ ಇನ್ನೂ ಇದ್ದಾರೆ. ಸೊ ದೇವಿ ಅದು ಕರಿಯಮ್ಮ ದೇವಿ ಅಂತ ಹೆಂಗೆ ಅದು ದೇವ್ರು ಎಳ್ಕೊಂಡು ಹೋಗುತ್ತೆ ಹಾಗೆ ಇವರೆಲ್ಲ ಬರಬೇಕು, ಅದಕ್ಕೆ ನಾವು ಸ್ವಲ್ಪ ಮುಂದೆ ಬಂದ್ಬಿಟ್ವಿ. ಅದಲ್ಲ ಮತ್ತೆ ಆರತಿ ಹೊತ್ಕೊಂಡು ಚಪ್ಪಲ್ ಹಾಕ್ಕೊಳ್ಳೋಂಗಿಲ್ಲ, ನನಗೆ ಚಪ್ಪಲ್ ಹಾಕ್ಕೊಳ್ದಲ್ಲೇ ಬರೀ ಕಾಲಲ್ಲಿ ನಡೆಯೋದಲ್ಲ, ಯಾಕೆಂದರೆ ಇಲ್ಲಿ ತುಂಬ ಕಲ್ಗಳಿದ್ದಾವೆ, ಚಿಕ್ಕ ಚಿಕ್ಕಲ್ಗಳು, ಅದು ಕಲ್ಲಿ ಕಾಲಿಗೆ ಚುಚ್ಚಿದ್ರೆ ನನಗೆ ಸಿಕ್ಕಾಬಿಟ್ಟೆ ಪೇನ್ ಆಗುತ್ತೆ, ನನಗೆ ಆಗೋದೇ ಇಲ್ಲ. ಮೊದಲನೇ ಇಮ್ಮಡಿ ಪೇಯ್ನ್ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ಅಮ್ಮ ನಾನೇ ಹೊತ್ಕೊತೀನಿ ಅಂದರು. ಸರಿ ಅಮ್ಮ, ವರ್ಷ ವರ್ಷನೂ ನಮ್ಮಮ್ಮನೇ ಇದು ಮಾಡ್ತಾರೆ, ನಾವು ಹಂಗೆ ಎಲ್ಲ ಹುಡುಗರು ಇರ್ತಿದ್ವಲ್ಲ ಹಂಗಂಗೆ ಸ್ವಲ್ಪ ದೂರ ಒಬ್ಬರೊಬ್ಬರು ಎತ್ಕೊತಾ ಇದ್ದೋ. ಸರಿ ಶಿಲ್ಪ ಬರೋ ಹಂಗಿರಲಿಲ್ಲ, ಅದಕ್ಕೋಸ್ಕರ ರಕ್ಷಿತ್ ಬಂದಿಲ್ಲ, ಆಮೇಲೆ ಬರ್ತಾನೆ ರಕ್ಷಿತ್. ನಾನು ಚಂದಿ ಹಿಂಗೆ ಮುಂದೆ ಬಂದ್ಬಿಟ್ಟು ಅಲ್ಲಿ ಬರ್ತಾಯಿದ್ದಾರೆ, ಅವ್ರ ಮೆರವಣಿಗೆ ಬರ್ತಾಯಿದ್ರು ನೋಡಿ. ಆ್ಯಕ್ಚುಲಿ ಇಲ್ಲ ಎಲ್ಲ ಟೈಮ್ಗಿನ ಈ ಟೈಮ್ ಕಡಿಮೆನೇ, ಜನ ತುಂಬ ಕಮ್ಮಿ ಇದ್ದಾರೆ. ನಡ್ಕೊಂಡು ಹೋಗ್ತಾಯಿದ್ವಿ, ಬಿಸಿಲು ಅಂತೂ ಅಪ್ಪ ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಈ ಬಿಸಿಲಲ್ಲಿ ಸೀರೆ ಉಟ್ಕೊಂಡು ನಡ್ಕೊಂಡು ಹೋಗ್ಬೇಕು ಅಂದರೆ ದೊಡ್ಡ ಸಾಹಸನೇ.
ನಾವು ಫಸ್ಟ್ಗೆ ಯಾವಾಗಲೂ ಇಲ್ಲಿ ಬಂದ್ಬಿಡ್ತೀವಿ ಅರ್ಧ ದಾರಿಗೆ, ಅಲ್ಲಿ ಒಂದು ಅದೊಂದು ದೇವಸ್ಥಾನ ಬರೋವರೆಗೂ ಇರ್ತೀವಿ. ಆಮೇಲೆ ಅದ್ರ ಮುಂದಕ್ಕೆ ಹೋಗ್ಬಿಡ್ತೀವಿ, ಚೋಡಮ್ಮ ದೇವಸ್ಥಾನ ಹತ್ರ ಮುಂದೆ ಹೋಗ್ಬಿಡ್ತೀವಿ. ಅಲ್ಲೋಗಿ ನೆರಳಿದೆ ಅಲ್ಲಿ ಫುಲ್ಲು, ಅಲ್ಲಿ ನಿಂತ್ಕೊಂಡಿರ್ತೀವಿ ಯಾವಾಗ್ಲೂ. ಸೊ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಇದು ಆ ವರ್ಷಕ್ಕೊಂದ್ಸರಿ, ಈಗಾಗಲೇ 3 ವರ್ಷ ಆಯಿತು. ಆದರೆ ನಾನು ಸ್ಕೂಲ್ ಓದ್ಬೇಕಾದ್ರೆ ಡೈಲಿ ಹೋಗ್ತಾ ಇದ್ದೆ ಹಿಂಗೇನೆ, ಮಿನಿಮಮ್ ಒಂದು 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ವಿ, 5 ಕಿಲೋಮೀಟ್ರ್ ನಡ್ಕೊಂಡು ಬರ್ತಾ ಇದ್ವಿ. ಅವಾಗೆಲ್ಲ ಬಸ್ಸಿನ ಫೆಸಿಲಿಟಿ ಜಾಸ್ತಿ ಇರಲಿಲ್ಲ, ಇದೇ ರೋಡೇ ನಮ್ಮದು, ಡೈಲಿ ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು ಡೈಲಿ. ಆಮೇಲೆ ಅವಾಗ ಕಬ್ಬು ಜಾಸ್ತಿ ಇರ್ತಿತ್ತು ಇಲ್ಲೆಲ್ಲ, ಹಿಂಗೆಲ್ಲ ಕಬ್ಬೆಲ್ಲ ಹಾಕಿರೋರು ಸೈಡು, ಕಬ್ಬು ತಿನ್ಕೊಳ್ಳೋದು ಬರ್ತಾ, ಕಬ್ಬು ತಿನ್ಕೊಂಡು ಹಿಂಗೆ ಆಟ ಆಡ್ಕೊಂಡು ಹಂಗೆ ಆಟ ಆಡ್ಕೊಂಡು ಸ್ಕೂಲಿಂದ ಹೋಗ್ಬೇಕಾದ್ರೆ ಮಾತ್ರ ಫಾಸ್ಟಾಗಿ ಹೋಗೋದು, ಬರಬೇಕಾದ್ರೆ ಕಬ್ಬು ತಿನ್ಕೊಂಡು ಬರೋದು. ಎಷ್ಟು ಕಬ್ಬು ತಿಂದಿದ್ದೀವೋ ಲೆಕ್ಕನೇ ಇಲ್ಲ. ಅದಕ್ಕೆ ನಾನು ಹಲ್ಲು ಗಟ್ಟಿ ಇದೆ ತುಂಬ, ಕಬ್ಬು ತಿಂದರೆ ಹಲ್ಲು ತುಂಬ ಗಟ್ಟಿ ಇರುತ್ತೆ. ನಮ್ಮ ಸೋಮು ರಕ್ಷಿತ್ಕೆಲ್ಲ ಕಬ್ಬು ಅದು ಏನಂತಾರ ಸಿಪ್ಪೆ ಎಳೆಯೋಕೆ ಬರಲ್ಲ, ನಾನು ಚಕ 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 ಅಂತ ಎಳ್ದಾಕ್ಬಿಟ್ಟು ತಿಂದ್ಬಿಡ್ತೀನಿ. ಹಾಂ, ಫಾಸ್ಟು ನಾವು. ಸೊ ಅಲ್ಲಿರೋ ಇಲ್ಲಿ ತಿನ್ನಕ್ಕೆ ಬರಲ್ಲ, ಚಾಕು ಹಿಡ್ಕೊತಾರೆ ಹಿಂಗೆ ಸಿಬ್ಬೆ ತೆಗಿಯೋಕ್ಕೆ ಚಾಕು ಹಿಡ್ಕೋತಾರೆ, ನಮಗೆ ಅಲ್ಲೇ ಚಾಕು ಹಂಗೆ ಎಳ್ದಾಕ್ಬಿಡ್ತೀವಿ. ಸೊ ಬನ್ನಿರಿ, ಗ್ರೀನ್ರಿ ತೋರಿಸ್ತೀನಿ ಇಲ್ಲೆಲ್ಲ ಹೇಗಿದೆ. ಅಡಿಕೆ ತೋಟಗಳು, ಬಾಳೆ ತೋಟ, ತೆಂಗಿನ ತೋಟ ಎಲ್ಲ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಫುಲ್ ಇದೆಲ್ಲ ಅಡಿಕೆ ತೋಟ, ಇಲ್ಲೆಲ್ಲ ಫುಲ್ಲು ಗ್ರೀನ್ರಿ ಗ್ರೀನ್ರಿ. ನೋಡಿ ಫುಲ್ಲು ಎಲ್ಲ ಗ್ರೀನ್ ಗ್ರೀನ್. ಅಡಿಕೆ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಇವಾಗೆಲ್ಲ, ಮೊದ್ಲೆಲ್ಲ ಕಬ್ಬು ಅದು ಇದು ಅಂತೆಲ್ಲ ಹಾಕ್ತಾ ಇದ್ರು, ಇವಾಗೆಲ್ಲ ಈ ತರ ಅಡಿಕೆಗಳು ಹಾಕ್ಬಿಟ್ಟಿದ್ದಾರೆ ಜಾಸ್ತಿ. ಇದು ನಮ್ಮೂರ ಕೆರೆ, ಕೆರೆ ಅಂತ ಅನ್ಸ್ಕೊಂಡಿದೆ ಆದ್ರೆ ನೀರಿಲ್ಲ, ಕೆರೆ ತರ ಆದ್ರೆ ಕೆರೆ ಅಲ್ಲ. ಇಲ್ಲ ಗಣೇಶ ಅಲ್ಲಿ ಬಿಡ್ತಾರೆ, ಆ ಕಡೆ ಸ್ವಲ್ಪ ನೀರಿರುತ್ತೆ ಅಂತ ಅನ್ಕೊಳ್ತೀನಿ. ರೋಡ್ ಚೆನ್ನಾಗಿತ್ತು, ನಾವು ಓಡಾಡ್ಬೇಕಾದ್ರೆ ರೋಡೇ ಚೆನ್ನಾಗಿರ್ಲಿಲ್ಲ, ಆಮೇಲೆ ರೋಡ್ ಮಾಡಿದ್ರು, ಇವಾಗ ಮತ್ತೆ ಅದೇ ಸ್ಥಿತಿ ಬಂದಿದೆ ನೋಡಿ. ಎಲ್ಲ ಸುತ್ತಮುತ್ತ ಎಲ್ಲಿ ನೋಡಿದ್ರು ಇದೆ ನೋಡಿ. ಔಟ್ಫಿಟ್ ತೋರ್ಸಕ್ಕಾಗಿರ್ಲಿಲ್ಲ ಮೀಶೋ ಸ್ಯಾರಿ ಔಟ್ಫಿಟ್ ಫ್ರೆಂಡ್ಸ್ ನೋಡಿ, ನನ್ನ ಔಟ್ಫಿಟ್ ಇದೆ ಸ್ಯಾರಿ ಮೀಶೋನ ತಗೊಂಡಿದ್ದು, ಗ್ರೀನ್ ಕಲರ್ ಸ್ಯಾರಿ ಇದೇನೆ. ಏನು ಡಿಸೈನ್ ಏನು ಬಿಡಿಸಿಲ್ಲ, ಸಿಂಪಲ್ ಆಗಿ ಹೊಲಿಸಿದ್ವಿ, ಗ್ರೀನ್ ಕಲರ್ ಹೊಡೋಣ ಇವತ್ತು ಅಂತ ಹೇಳ್ತಿದ್ರಲ್ಲ ಮೀಶೋ ಸ್ಯಾರಿ ಎಲ್ಲಿ ಅಂತ. ಇದೇ ಮೀಶೋ ಸ್ಯಾರಿ ನಿಜವಾಗ್ಲು ಬರ್ತು, ಬೇಕಿದ್ರೆ 1000 ಅಂತ ಅನ್ಕೊಳ್ತೀನಿ. ಇದು ಚೆನ್ನಾಗಿದೆ ತಗೊಳ್ಳಿ, ಮೀಶೋ ವಿಡಿಯೋ ಇದೆ ಅದರಲ್ಲಿ, ಬೇಕಿದ್ರೆ ನೀವು ನೋಡ್ಕೊಂಡು ತಗೋಬಹುದು. ಇದು ಚೌಡಮ್ಮ ದೇವಿ ದೇವಸ್ಥಾನ. ಸೊ ಇಲ್ಲಿಗೆ ಇವಾಗ ಬಂದು ಮತ್ತೆ ಇವಾಗ ರೀಸೆಂಟಾಗಿ ಈ ದೇವಸ್ಥಾನನ ಕಟ್ಟಿರೋದು, ಮೊದಲು ಚಿಕ್ಕ ಗುಡಿಯಾಗಿ ಇತ್ತು, ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ. ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಹಬ್ಬದಲ್ಲಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಇವಾಗ ನಾವು ಮುಂದೆ ಬಂದುಬಿಟ್ಟಿದ್ದೀವಿ. ಇದು ತೋಟ ತುಂಬ ಚೇಂಜಸ್ ಆಗಲಿ, 3 ವರ್ಷದ ಮುಂಚೆ ಬೇರೆ ಥರ ಇತ್ತು, ಇವಾಗ ತುಂಬ ಚೇಂಜಸ್ ಆಗಿಬಿಟ್ಟಿದೆ. ಇವಾಗ ಎಲ್ಲ ಸೇಮ್ ನೋಡಿ, ಇವಾಗ ಬರುತ್ತೆ ದೇವರು ಬಂದು ಮತ್ತೆ ಸೇಮ್ 3 ಮೆರವಣಿಗೆ 3 ಸುತ್ತು ದೇವಸ್ಥಾನನ 3 ಸುತ್ತು ಹಾಕಿ ಆಮೇಲೆ ಎಲ್ಲರೂ ಆರತಿ ತೊಗೊಂಡು ಇಲ್ಲಿ ಲೈನಿಗೆ ಕೂತ್ಕೊಳ್ತಾರೆ. ಸೊ ತೋರಿಸ್ತೀನಿ ಹಾಗೇ ಹೇಗೆ ಮಾಡ್ತಾರೆ. ಮತ್ತು ಪಟಾಕಿ ಹೊಡಿತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ವರ್ಷಕ್ಕೊಂದ್ಸರಿ ಹೇಗೆ ಅಂದರೆ ನಮ್ಮ ಫ್ರೆಂಡ್ಸ್ಗಳನ್ನೂ ಕೂಡ ಅಷ್ಟೇ. ಇವಾಗ ನಾವು ನಮ್ಮ ಅಮ್ಮಂದಿರ ಮನೆಗೆ ಬಂದಾಗ ಅವರು ಸಿಕ್ಕಲ್ಲ, ಇಲ್ಲ ಅವ್ರು ಬಂದಾಗ ನಾವು ಸಿಕ್ಕಲ್ಲ. ಈ ಹಬ್ಬದಲ್ಲಿ ಹೇಗೆ ಅಂತಂದರೆ ನಾವೆಲ್ಲರೂ ಕೂಡ ಹಬ್ಬಕ್ಕೆ ಬಂದೇ ಬರ್ತೀವಿ, ಅಮ್ಮನ ಅಪ್ಪ ಅಮ್ಮ ಮನೆ ಹಬ್ಬಕ್ಕೆ ಅಂತ, ನನ್ನ ಸ್ಕೂಲ್ ಮೇಟ್ಸ್ ಆಗಲಿ, ಕಾಲೇಜ್ ಮೇಟ್ಸ್ ಆಗಲಿ, ಫ್ರೆಂಡ್ಸ್ಗಳು. ಈ ಹಬ್ಬದಲ್ಲಿ ಆದಷ್ಟು ಸ್ವಲ್ಪ ಫ್ರೆಂಡ್ಸ್ಗಳು ಸಿಗ್ತಾರೆ ಮಾತಾಡಲಿಕ್ಕೆ. ಸೊ ಖುಷಿ ಅಂತ ಅನ್ಸುತ್ತೆ. ಇವಾಗ ನೋಡಿ ಈ ರೀತಿ ನಾವು 3 ಸುತ್ತು ದೇವಸ್ಥಾನನ 3 ಸುತ್ತು ಸುತ್ತಿ ಆಮೇಲೆ ಎಲ್ಲರೂ ಆರತಿ ಅವ್ರವ್ರ ಮನೇಲಿ ಇಟ್ಕೊಂಡು ಅಲ್ಲಿ ಕೂತ್ಕೊಳ್ತಾರೆ ಎಲ್ಲರೂ ಕೂಡ.
ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ರಕ್ಷಿತ್ ಕೂಡ ಬಂದ ಸೊ ನೀವು ಅಬ್ಸರ್ವ್ ಮಾಡಿರಬಹುದು ಅಲ್ಲಿ ಒಬ್ಬರು ಕೂಡ ಮಾಸ್ಕ್ ನ ಹಾಕಿರಲಿಲ್ಲ ಇದೇನಪ್ಪ ಇವಾಗಿರ ಸಿಚುಯೇಷನ್ ಯಾವ ರೀತಿ ಇದೆ ಒಬ್ಬರು ಕೂಡ ಹಾಕಿಲ್ಲ ಮಾಸ್ಕ್ ನ ಅಂತ ಅನ್ಕೊಳ್ಳಬಹುದು ಸೊ ಗೊತ್ತಿಲ್ಲ ನಮ್ಮ ಭದ್ರಾವತಿ ಸಿಟಿನಲ್ಲೂ ಕೂಡ ಅಷ್ಟೇ ಒಬ್ಬರು ಹಾಕಿರಲಿಲ್ಲ ಮಾಸ್ಕ್ ಆದರೆ ನಾನು ಮಾತ್ರ ಸ್ವಲ್ಪ ನನ್ನ ಮುಂಜಾಗ್ರತೆ ತಗೊಂಡು ಹೋದೆ ಯಾಕೆಂದರೆ ನನಗೂ ಕೂಡ ಸ್ವಲ್ಪ ಕೆಮ್ಮು ಬೇರೆ ಇತ್ತಲ್ಲ ಧೂಳು ಅಂತ ನಾನು ಮಾಸ್ಕ್ ಹಾಕೊಂಡೇ ಇದ್ದೆ ಕೆಲವೊಂದು ಟೈಮ್ ತೆಗಿತಾ ಇದ್ದೆ ಯಾಕೆಂದರೆ ಬ್ರೀತ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಮಾಸ್ಕ್ನ ತೆಗಿತಾ ಇದ್ದೆ ನನ್ನ ಫ್ರೆಂಡ್ ಸಿಕ್ಕಿದ್ಲು ಇವಾಗ ಬಿಸಿಲಿಗೆ ತಿನ್ಬೇಕು ತಿನ್ಬೇಕು ಅಂತ ಎಲ್ಲ ತಗೊಳ್ತಾರೆ ಒಳ್ಳೆ ಬಿಸ್ನೆಸ್ ಮಣಿ ಪೂಜೆ ನಡೀತಾ ಇದೆ ತುಂಬಾ ಜನ ನಾವು ಒಂದು ಸೈಡಲ್ಲಿ ನಿಂತಿದ್ವಿ ನಮಸ್ಕಾರ ಮಾಡ್ಕೊಂಡು ಆಯ್ತು ನಿಂತ್ಕೊಂಡಿದ್ವಿ ಇವಾಗ ಇಲ್ಲ ಸ್ವಲ್ಪ ನೆರಳಿಗೆ ಬಂದಿದ್ದೀವಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೋಡೋದೆ ಬಲಿ ಬಲಿ ಕೊಡಕ್ಕೆ ಅಂತ ತಂದವ್ರೆ ಮುಗೀತು ಪೂಜೆ ಹಬ್ಬ ಎಲ್ಲ ಆಯ್ತು ಇನ್ನೊಂದ್ ಸಾರಿ ಚೇಂಜ್ ಮಾಡೋದೆ ಅಷ್ಟೇ ಹಬ್ಬದ ಕತೆ ನೋಡಿ ಇವಾಗೆಲ್ಲ ವಾಪಸ್ ಮನೆಗೆ ನಡ್ಕೊಂಡು ಹೋಗೋದು ಆದ್ರೆ ನಾವು ನಡ್ಕೊಂಡು ಹೋಗಲ್ಲ ನನ್ನ ಮಗ ಮಾಡಿರೋ ಒಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಗಾಡಿ ತಗೊಂಡ್ಬಂದಿದ್ದಾನೆ ನೋಡಿ ಇವಾಗ ಇದರಲ್ಲಿ ಹೋಗೋದಂತೆ ನಾವು ಓಕೆ ಇವಾಗ ಮನೆಗೆ ಬಂದಿದ್ದ ಆಯ್ತು ಬರೋಷ್ಟೊತ್ತಿಗೆ ಗೆಸ್ಟ್ ಯಾರು ಬಂದಿದ್ದಾರೆ ಅಂದ್ರೆ ನಮ್ ದೊಡ್ಡಮ್ಮ ಅವರೆಲ್ಲ ದೇವಸ್ಥಾನಕ್ಕೆ ಬಂದಿಲ್ಲ ಡೈರೆಕ್ಟ್ ಬಂದು ಇಲ್ಲಿ ಅವ್ರ ಹತ್ರ ಬಿಡಿಸ ಕೂತ್ಕೊಂಡಿದ್ದಾರೆ ಆಮೇಲೆ ಚಾರು ತೋರಿಸ್ಬೇಕು ಚಾರು ಬಾ ಚಾರು ಹಾಯ್ ಮಾಡು ಚಾರು ಬಂದಿದ್ದಾಳೆ ಗುಂಡು ಗುಂಡುಗಾಬಿಡಿದ್ದಾಳೆ ನೆಕ್ಸ್ಟ್ ಇವಾಗ ರಿಷಿ ಕರ್ಕೊಂಬರಕ್ಕೆ ಹೋಗಿದ್ದಾನೆ ಇವ್ರನ್ನ ನೋಡ್ತೀನಿ ರಿಷಿ ಮಮ್ಮಿನ ಕರ್ಕೊ ಬರ್ತಾ ಇದ್ದಾನೆ
ಟಮೆಟ್ ಪ್ರಸಾದ ನಿಂತಿದ್ಯಾ ಸರಿ ಚೇಂಜ್ ಮಾಡಿ ಮತ್ತೆ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಚಾರು ಏನು ತಿಂತಿದ್ದಾಳೆ दोडम्मन वाइस जास्ति गाड़ी अडगे राइट साल अंतर चेर हाँ नोड़े आमले इवर तिंडी पोत रक्षित बरी तिंडी तोद्रल बी आगार ऐन इले मटन सांबार मटन सांबार आगे कड़बूटी पल्लिक सो इलेल सामान रेडी टेबल मेल इकबिटी घी रईस मोण अंत घी रईस तुप एण्णे आगिबू मत अवरेका हाकि हसीवरेका हाँबिट कड़बूटी पल आमले मसाले रुबिटी टमोटो हाकि मसाले इन इलेन बेबिटी सो अदू नानू इव मटन सांबार चानल शेर मोलवा अदर आचा रक्षित चानल ऐन रेसीपीस हेगी अक दुड दुड अड़े इूड सो अद्रा आ चानल रक्षित चानल रेसीपीस शेर मातनी बेकी अस्ट इष्टेन शेर मे ब्लॉग एडिटिंग हाक लिंक ना डिस्क्रिप्शन बॉक्स में कोट्टिदीनि इल्लांतंद्रे रक्षित रेसिपीस अंड ब्लॉग्स के सब्सक्राइब माड्कोळ्ळि मत्ते आ चानल नल्लि नीवु वाच माड्बहुदु ई वीडियोन एल्लरू एंजॉय माड्कोंडु ओंद कैयल्लि अल्ल इल्लि माड्ता इरोदु इष्टु कैगळु माड्ता इरोदु इल्लि केळ्तिद्रल्ल नीवु ओब्रे मगळ अंत अवने नम्म अण्ण ओम्मे फुल पुत्र नोडि वीडियोगे बरल्ल अवनु मुंचे हेळिद्रु पेरंद्रु बिड्दु अदिद्रु पेरु अण्ड नम्मे नाबिबू मकुल तोर्सी हब्बे हिंगे कथे हब्बक बंद बेगे बंद हब्बे इवगाता अड़गे बेवर सूसि नानेता रुबिवरेलू पात्र तोलो क्लीन मोड़ो आमले बेुले नईट क्लीन अद्वे इन सारी कटमी एलू इवगार सो इवे रेसीपी माता हाँ शार्टी व्लॉग कॉमेडी कॉमेडी ऐनारूता जो रक्षित चानल डीटेल रेसीपी ओके आमले व्लॉग कंटिन्ता ಎಕ್ಸ್ಪೆಷನ್ ಇವತ್ತು ನಮ್ಮ ನಿಹಾನ್ ಒಂದು ನಿಹಾನ್ನ ತೋರಿಸಿಲ್ಲ ನಿಹಾನ್ನ ರಿಷಿ ಎತ್ಕೊಂಡು ಹೋಗ್ಬಿಟ್ಟ ಕರ್ಕೊಂಡು ಹೋಗ್ಬಿಟ್ಟ ಅವರ ಮನೆ ಕರ್ಕೊಂಡು ಹೋಗಿದಾನೆ ಅವನು ಆಕ್ಚುಲಿ ಒಂದಷ್ಟು ಏನು ಪಾಯಿಂಟ್ ಗಳು ಹೇಳ್ತಾನೆ ಅದು ಅವನು ಬಂದಾಗಲೇ ಹೇಳಿಸ್ತೀನಿ ಅದನ್ನ ಎಲೆಕ್ಷನ್ ಇಂದು ಅವನು ಬಂದಾಗಲೇ ಹೇಳ್ತೀನಿ ಇವಾಗ ನಾ ಜಸ್ಟ್ ಇವಾಗ ನಮ್ಮ ನಿಹಾನ್ ಅವರ ಅಮ್ಮ ಸಿಕ್ಕಾಪಟ್ಟೆ ಅಡಿಗೆ ಮಾಡ್ತಾ ಇರೋದು ಇವತ್ತು ದೊಡ್ಡ ದೊಡ್ಡ ಅಡಿಗೆ ಅಲ್ವಾ ಮಾಡ್ತಾ ಇದೀವಿ ಎಲ್ಲರೂ ಸೇರ್ಕೊಂಡು ನೋಡಿ ತಿರುವದನ್ನ ತೋರಿಸಬೇಕಂತೆ ಇವರು ಒಗ್ರಣೆ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಈ ರೀತಿ ಮಾಡಿರೋದನ್ನ ತಿರುವದ್ರಲ್ಲಿ ಎಕ್ಸ್ಪರ್ಟ್ ಅವರೇ ಒಪ್ಪಿಕೊಂಡಿದ್ದಾರೆ ಸೋ ಓಕೆ ಫ್ರೆಂಡ್ಸ್ ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನನ್ನ ತಮ್ಮ ಅಡಿಗೆ ಮಾಡಿ ಸುಸ್ತಾಗಿದೀವಿ ಅಂತ ಕೊಲುಡಾ ತಂದು ಕೊಡ್ತಾ ಇದಾನೆ ವಾವ್ ನಿಹಾನ್ ಏನ್ ಮಾಡ್ತೀಯ ಚಿನ್ನಮ್ಮ ಹಾಯ್ ಮಗ ಹಾಯ್ ಏನು ಅಂತ ಹೇಳ್ತೀಯ ನಿನ್ನ ಸ್ಟೈಲಲ್ಲಿ सो ತಿನ್ನದ್ರಲ್ಲಿ ಬಿಜಿ ಆಗಿದಾನೆ सो ಫಲೋಡಾ ತಂದಿದಾನೆ ನನ್ನ ತಮ್ಮ ಹೆಂಗೋ ಶೇಕೆ ಆಗ್ತಾ ಇತ್ತು ಗ್ಯಾಸ್ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಸಪ್ಪ ಅನುಕೂಲ ಆದಂಗ ಆಯ್ತು ತಂದು ಕೊಟ್ಟಿದ್ದು ಅವನು ತಿನ್ಬಿಟ್ಟು ಅಲ್ಲಿ ಚಿನ್ನಮ್ಮ ನಿಂದು ಅಲ್ಲಿ ಎಲ್ಲಿ ಕೊಲುಡಾ ಇಲ್ಲಿ ಕೊಲುಡಾ ಇದು ನಂದು ಚಿನ್ನಮ್ಮ ಅತ್ತ ಮಾತದು ಇಲ್ಲ ಅಕ್ಕ ಕಾಸ್ಬಿಡಿ ಆ ಚಾ ಆಕ್ಚುಲಿ ಮನೆಗೆ ಯಾರೋ ಬಂದಿದ್ದಾರೆ ಪಪ್ಪ ಹಾಗಾಗಿ ಅಕ್ಕ ನಾವು ಮಾಡಿರೋ ಅಡಿಗೆನ ಕೊಡ್ತಾ ಇದ್ದಾರೆ
ಏನಕ್ಕೆ ಇಷ್ಟು ನೋಡಿ ಅಕ್ಕ ತಂಗಿ ಇಬ್ರು ತಂಬಿಟ್ ಕಟ್ತಾ ಇದಾರೆ ಇದ್ರೊಳಗಡೆ ಹಾಕ್ತಾ ಇದಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಊರಿನ ಹಬ್ಬ. ಸೊ ಇನ್ನೂ ತುಂಬ ವ್ಲಾಗ್ಗಳಿದ್ದಾವೆ, ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಇದೇ ವ್ಲಾಗ್ ಲಾಂಗ್ ಆಯಿತು, ಅಂದರೆ 26 ನಿಮಿಷ ಇದೇ ಆಗೋಗಿದೆ, 26 ಮಿನಿಟ್ಸ್. ಆದ್ದರಿಂದ ಇನ್ನೂ ಕಂಟಿನ್ಯೂ ವ್ಲಾಗ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆಗ್ತಾಯಿದೆ ಆ ಊರಿನ ವ್ಲಾಗ್ ಅಂತ ನನಗೊತ್ತು, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ. ನಿಖಿತಾ, ನೆಕ್ಸ್ಟ್ ವ್ಲಾಗ್ ಏನು ಬರುತ್ತೆ ಅಂತ ನಿಮ್ಮ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ ಅಂತ ಕಮೆಂಟ್ ಮಾಡಿದ್ರಿ. ಸೊ ನನಗೂ ಖುಷಿ ಆಯಿತು. ಓಕೆ, ಈ ಊರಿನ ಹಬ್ಬದ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.